ಐತಿಹಾಸಿಕ ಪ್ರಸಿದ್ಧ ಶ್ರೀ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ ಶಂಕುಸ್ಥಾಪನೆಗಿಂದು ನೆರವೇರಿದೆ. ಜಿಲ್ಲಾಡಳಿತ, ಧಾರ್ಮಿಕ ದತ್ತಿ ಮತ್ತು ಲೋಕೋಪಯೋಗಿ ಇಲಾಖೆ ಹಾಗೂ ದೇವಸ್ಥಾನ ಅಭಿವೃದ್ಧಿ ಸಮಿತಿಯಿಂದ ಶ್ರೀ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸಂಕೀರ್ಣ ಪುನರ್ ನಿರ್ಮಾಣ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಮುಡುಕುತೊರೆಯಲ್ಲಿ ಸುತ್ತೂರು ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಸಿಎಂ ಬಿಎಸ್ ಯಡಿಯೂರಪ್ಪರಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸುತ್ತೂರು ಶ್ರೀಗಳ ಜೊತೆ ಭ್ರಮರಾಂಬ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿದ್ದು ಯಾವುದೋ ಜನ್ಮದ ಪುಣ್ಯ ಅಂತ ಭಾವಿಸ್ತೇನೆ. ಸಾಮಾನ್ಯವಾಗಿ ಸುತ್ತೂರು ಶ್ರೀಗಳು ಈ ತರಹದ ಕಾರ್ಯಕ್ರಮಕ್ಕೆ ಬರೋದು ಅಪರೂಪ. ಆದರೆ ಈ ಕ್ಷೇತ್ರದ ಮಹಿಮೆಯಿಂದ ದೇವರೇ ಕರೆಸಿಕೊಂಡಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಭಿನವ ಶ್ರೀಶೈಲ ಎಂದು ಪ್ರಸಿದ್ಧವಾಗಿರುವಂತಹ ಮುಡುಕುತೊರೆ ದೇವಾಲಯ ಅಭಿವೃದ್ಧಿಗಾಗಿ ಬಹಳ ಸಂತೋಷದಿಂದ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ. ತಲಕಾಡು ಕ್ಷೇತ್ರ ಪ್ರಸಿದ್ಧ ಮಾತ್ರವಲ್ಲದೆ ಯಾತ್ರಾ ಸ್ಥಳ ಕೂಡ ಹೌದು. ಇಲ್ಲಿನ ಪುರಾತನ ಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿದೆ. ಪುರಾತನ ದೇವಾಲಯ ಶಿಥಿಲಗೊಂಡಿದೆ. ಈ ಹಿನ್ನೆಲೆ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿ ಕೈಗೊಳ್ಳಲಾಗಿದೆ. ಒಟ್ಟು 30 ಕೋಟಿ ವೆಚ್ಚದಲ್ಲಿ ದೇವಾಲಯ ನಿರ್ಮಾಣವಾಗಲಿದೆ. ಮೊದಲ ಹಂತದಲ್ಲಿ ಈಗಾಗಲೇ 5 ಕೋಟಿ ಬಿಡುಗಡೆಯಾಗಿದೆ. ಇನ್ನೂ 10 ಕೋಟಿಯನ್ನು ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತೇನೆ. ಮೊದಲನೇ, ಎರಡನೇ, ಮೂರನೇ ಹಂತ ಯಾವುದು ಅಂತ ಹೇಳಿದ್ದೇನೆ. ಇನ್ನು 2 ವರ್ಷದ ಒಳಗಾಗಿ ಸುಂದರವಾದ ದೇವಸ್ಥಾನ ಪೂರ್ಣವಾಗಬೇಕು. ಯಾವುದೇ ಹಣಕಾಸಿನ ಕೊರತೆ ಆಗದಂತೆ ನಾನು ನೋಡಿಕೊಳ್ತೇನೆ. 136 ದೇವಸ್ಥಾನಕ್ಕೆ 136 ಕೋಟಿ, ಒಂದು ದೇವಸ್ಥಾನಕ್ಕೆ 1 ಕೋಟಿ ಬಿಡುಗಡೆ ಮಾಡಿದ್ದೇನೆ. ದೇವಸ್ಥಾನ ಅಭಿವೃದ್ಧಿಗೆ ಹಣದ ಕೊರತೆ ಬರೋದಿಲ್ಲ, ದೇವರೇ ನೋಡ್ತಾನೆ. ದೇವರು ಕೊಡೋ ಹಣವನ್ನು ದೇವಸ್ಥಾನ ಅಭಿವೃದ್ಧಿಗೆ ಕೊಡ್ತೇನೆ. ತಕ್ಷಣ ಈ ಕಾಮಗಾರಿ ಆರಂಭವಾಗಲಿ. ನಾನು ಯಾವಾಗಲೂ ಹೇಳ್ತೀನಿ, ಸಾಧನೆ ಮಾತಾಡಬೇಕೇ ಹೊರತು ಮಾತಾಡೋದೇ ಸಾಧನೆ ಆಗಬಾರ್ದು ಅಂತ. ಇನ್ನು 2 ವರ್ಷ ಅಧಿಕಾರದಲ್ಲಿ ಇರ್ತೀನಿ. ಈ ಅವಧಿಯಲ್ಲಿ ಎಲ್ಲ ಅಭಿವೃದ್ಧಿ ಪೂರ್ಣ ಆಗಲಿ ಅನ್ನೋ ಅಪೇಕ್ಷೆ ಇದೆ. ಎಲ್ಲರೂ ಉತ್ಸುಕರಾಗಿದ್ದಾರೆ. ಆದಷ್ಟು ಬೇಗ ಅಭಿವೃದ್ಧಿ ಆಗಲಿ ಎಂದು ಆಶಿಸಿದ್ರು. ಏನ್ ನೀವು ನಾವು ತಡೆಯಕ್ಕಾಗುತ್ತೇನ್ರಿ? ಪ್ರಕೃತಿ ನಿಯಮದಂತ ಏನೇನಾಗುತ್ತೋ ಅದನ್ನ ಎದುರಿಸಕ್ಕೆ ಏನ್ ಬೇಕೋ ಸಿದ್ಧತೆ ಏನ್ ಮಾಡ್ಕೋಬೇಕು. ಎಲ್ಲರ ಕಡೆ ರೆಡ್ ಅಲರ್ಟ್ ಮಾಡ್ಬೇಕು ಅಂತ ಹೇಳಿದ್ದೇನೆ. ಎಚ್ಚರಿಕೆ ಎಂದಿರ್ತೇವೆ. ನಿಗಮ ಮಂಡಳಿಗಳ ನೇಮಕ ಮಾಡಿದ್ರೆ ಇವತ್ತು ಇನ್ನೊಂದು 25-30 ಇವತ್ತು ಬಿಡುಗಡೆ ಆಗುತ್ತೆ. ನಂತರ ಯಾರ್ಯಾರು ಕೈ ಬಿಟ್ಟು ಹೋಗಿದ್ದೆ ಅವ್ರನ್ನು ಮಾಡ್ತೀವಿ. ಇವತ್ತು 25-30 ಆಗ್ಬೋದು. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.